नमस्ते स्वागत एल्लरिगू मत्तोम्मे इवत्तिन चाप्टर अथवा पाठद हेसरु फर्नीचर डिजाइन अंदरे नम मनेयल्लि इरुवंतह यावुदे वंदु फर्नीचर इरबहुदु अथवा ई तर मने ओळगिन वंदु मेट्टलिन हैंडल इरबहुदु ई ಒಂದು ಸೋಫಾದ ಹಿಂಭಾಗದಲ್ಲಿ ನೋಡಿ ಫರ್ನಿಚರನ್ನು ಹೇಗೆ ಡಿಸೈನ್ ಮಾಡಿರ್ತಾರೆ. ಮರದ್ದಿರ್ಬೋದು, ಪ್ಲಾಸ್ಟಿಕ್ಕಿಂದಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನು ಸ್ವಲ್ಪ ಗಮನ ಇಟ್ಟು ನಾವು ಮನೇನ ಒಂದು ಫರ್ನಿಶ್ ಮಾಡಿರ್ತೀವಿ ಅಲ್ವಾ, ಅದರದ್ದು ಡಿಸೈನ್ಸ್ ನೋಡಿ, ಕಲರ್ಸ್ ನೋಡಿ, ಮತ್ತು ಈಗಿನ ಕಾಲದಲ್ಲಿ ಹೇಗಿದೆ ಫರ್ನಿಚರ್ಗಳು, ಹಳೆ ಫರ್ನಿಚರ್ಗಳು ಹೇಗಿದ್ವು. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹೊರಗಿನ ಫರ್ನಿಚರ್ಗಳು, ಈಗ ಇಲ್ಲಿನ ಒಂದು ಚೇರ್ ಬೇರೆ ರೀತಿ ಇದೆ, ಈ ಪ್ಲಾಸ್ಟಿಕ್ ಚೇರ್ ಬೇರೆ ರೀತಿ ಇದೆ, ಬಾಗಿಲುಗಳನ್ನು ಅಬ್ಸರ್ವ್ ಮಾಡಿ, ಮತ್ತು ಟಿ ವಿ ಇಟ್ಟಿರುವಂತಹ ಒಂದು ಜಾಗ ನಿಮ್ಮನೆಯಲ್ಲಿ ಹೇಗಿದೆಯೋ ಹಾಗೆ ಅದನ್ನು ಅಬ್ಸರ್ವ್ ಮಾಡಿ. ನಾವು ಒಂದೊಂದು ಕಡೆ ಒಂದೊಂದು ಥರ ನೋಡ್ತೀವಿ, ಮತ್ತು ನಾವು ಮಾಡುವಾಗ ನಮ್ಮ ಮುಂದೆ ಏನಿದೆಯೋ ಅದನ್ನು ಆದಷ್ಟು ಅಬ್ಸರ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಿಟಕಿಗಳನ್ನು ನೋಡಿ, ಮತ್ತು ಇಲ್ಲಿ ಇನ್ನೊಂದು ಥರ ಚೇರ್ ಇದೆ, ಮತ್ತು ಇಲ್ಲಿ ಒಂದು ದಿವಾನ್ ಸೆಟ್ ಇದೆ, ಅದರದೇ ಆದ ಒಂದು ಕಲರ್ಸ್ ನೋಡಿ, ಡಿಸೈನ್ಸ್ ನೋಡಿ, ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ಅದನ್ನು ನೋಡಿ, ಮತ್ತು ಒಂದು ಟೀಪಾಯ್ ಇದೆ ಇಲ್ಲಿ, ಹಳೆ ಕಾಲದ್ದು ಹೊಸ ಕಾಲದ್ದು ಎಲ್ಲ ರೀತಿಯೂ ನಾವು ಒಂದು ಮಿಕ್ಸ್ಚರ್ನಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ, ಇಲ್ಲೊಂಥರ ಚೇರ್ ಇದೆ, ಇಲ್ಲಿ ಒಂಥರ ಸ್ಟೂಲ್ ಇದೆ, ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ನಮ್ಮದು ಒಂದು ಒಳ್ಳೆ ಡ್ರಾಯಿಂಗ್ ಮಾಡುವಂಥ ಒಂದು ಕಂಪೋಸಿಷನ್ ಮಾಡುವಂಥ ಒಂದು ಐಡಿಯಾ ಬರುತ್ತೆ. ಮತ್ತು ಅಲ್ಲಿ ನೋಡಿ ಹೇಗೆ ಪರದೆಗಳಿರ್ಬೋದು, ಅಲ್ಲಿರೋ ದೂರದಲ್ಲಿರೋ ಒಂದು ಶೋಕೇಸ್ ಇರ್ಬೋದು, ಮತ್ತು ನಮ್ಮ ಹತ್ತಿರ ಇರುವಂಥ ಎಂಥ ಫರ್ನಿಚರನ್ನು ನಾವು ಸ್ಟಡಿ ಮಾಡಿದರೆ ನಮ್ಮದು ಒಂದು ಅಬ್ಸರ್ವೇಷನ್ ಪವರ್ ಹೆಚ್ಚುತ್ತೆ. ಹಾಗೆ ನಾವು ಕಂಪ್ಲೀಟ್ ಆಗಿರುವಂಥ ಒಂದು ಈ ಪಿಕ್ಚರಿನಲ್ಲಿರೋ ಇದನ್ನು ನೋಡಿ, ಹೇಗೆ ಕಂಪೋಸ್ ಮಾಡಿದ್ದಾರೆ, ಎಲ್ಲಿ ಏನು ವಸ್ತು ಇದೆ, ಅದನ್ನು ಬಣ್ಣಗಳು ಹೇಗಿದೆ, ಇಲ್ಲಿರೋ ಟೆಕ್ಸ್ಚರ್ಗಳಿಂದ ಮಾಡಿರುವಂಥ ಒಂದು ಟೇಬಲ್ಲು ಎಷ್ಟು ಇಂಟ್ರಿಕೇಟಾಗಿ ಒಂದು ಕ್ರಿಯೇಟಿವ್ ಆಗಿ ಮಾಡಿರುವಂಥ ಈ ಟೇಬಲ್ಲು, ಮತ್ತು ಇಲ್ಲಿ ಒಂದು ಕ್ಲಾಸ್ ರೂಮ್ ನಾವು ಮುಂದಿನ ಚಾಪ್ಟರಲ್ಲಿ ನೋಡೋಣ, ಒಂದು ಕ್ಲಾಸ್ ರೂಮ್ ಅಂತ ಒಂದು ಚಾಪ್ಟರ್ ಮಾಡ್ತೀವಿ. ಇದರದ್ದು ಫರ್ನಿಚರ್ ನೋಡಿ ಹೇಗಿದೆ, ಮತ್ತು ಈ ಫರ್ನಿಚರಲ್ಲಿ ಇರುವಂಥ ಡಿಸೈನ್ಸ್ ನೋಡಿ, ಪ್ರಕೃತಿ ಒಳಗಡೆ ಫರ್ನಿಚರು, ಫರ್ನಿಚರ್ ಒಳಗಡೆ ಪ್ರಕೃತಿ. ಸೊ ಇದು ಎಷ್ಟು ಫ್ಯಾಂಟಸಿ ಇದೆ ಈ ಫರ್ನಿಚರಲ್ಲಿ. ಸೊ ನಿಮ್ಮದೇ ಆದ ಒಂದು ಫರ್ನಿಚರ್ನ ಕ್ರಿಯೇಟ್ ಮಾಡಿ. ಇದು ನಮ್ಮ 18ನೇ ಚಾಪ್ಟರ್. ಮೊದಲನೇ ಚಾಪ್ಟರಿಂದ ಎಲ್ಲದನ್ನೂ ನೀವು ಚೆನ್ನಾಗಿ ಮಾಡ್ತಾ ಬಂದರೆ ನಿಮಗೆ ಸಾಕಷ್ಟು ಐಡಿಯಾಗಳು ಬರುತ್ತೆ, ಒಂದು ಒಳ್ಳೆ ಚಿತ್ರನ ತಯಾರು ಮಾಡಬಹುದು. ಇರೇಸರ್ ಮತ್ತು ಸ್ಕೇಲ್ ಯೂಸ್ ಮಾಡಬೇಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.